ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಓಟವನ್ನು ನಿಲ್ಲಿಸಬೇಡ. ಅದಕ್ಕೆ ಆಧಾರವಾಗಿ ಯೆರೆಮೀಯನ ಗ್ರಂಥ 12:5 ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನೋಡಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾದರೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ದೇವ ಜನರು ಕಾಲಾಳುಗಳ ಸಂಗಡ ಓಡಲಿಕ್ಕೆ ಕರೆಯಲ್ಪಟ್ಟವರಲ್ಲ, ಕುದುರೆಯೊಂದಿಗೆ ಓಡುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಅಂದರೆ ದೇವ ಮಕ್ಕಳು ಸಾಧಾರಣ ಕಾರ್ಯವನ್ನು ಮಾಡಲು ಕರೆಯಲ್ಪಟ್ಟವರಲ್ಲ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ವಿಲಿಯಂ ಕೇರಿ ಅವರು ಹೇಳ್ತಾರೆ, ದೇವರಿಂದ ಶ್ರೇಷ್ಠ ಕಾರ್ಯಗಳನ್ನು ಎದುರು ನೋಡ್ರಿ, ದೊಡ್ಡ ಕಾರ್ಯಗಳನ್ನು ಎದುರು ನೋಡ್ರಿ, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ರಿ. ನಾವು ಓದಿದ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ಯೆರೆಮೀಯನಿಗೆ ದೇವರ ಮೇಲೆ ಬಹಳ ಕೋಪ ರೀ. ಏಕೆಂದರೆ ನೀತಿವಂತರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ದೇವ ಜನರು ದಾಸತ್ವಕ್ಕೆ ಒಳಗಾಗಿದ್ದಾರೆ, ದೇವರ ಮಕ್ಕಳಿಗೆ ಒಂದು ಸಮೃದ್ಧಿ ಇಲ್ಲ, ಅನೇಕ ಪ್ರಶ್ನೆಗಳು. ದೇವರನ್ನ ಕೇಳ್ತಾ ಇದ್ದಾನೆ, ಸ್ವಾಮಿ ಅವನು ದುಷ್ಟನು ಚೆನ್ನಾಗೇ ಇದ್ದಾನೆ, ಕೆಟ್ಟತನ ಮಾಡುವವನು ಚೆನ್ನಾಗೇ ಇದ್ದಾನೆ, ನಾವು ನಿಮಗೋಸ್ಕರ ಜೀವಿಸ್ತಾ ಇದ್ದೇವೆ, ನಿಮ್ಮ ಮಕ್ಕಳಾಗಿದ್ದೇವೆ, ಆದರೆ ನಮ್ಮ ಜೀವಿತದಲ್ಲಿ ಯಾಕೆ ಇಂಥ ಘಟನೆಗಳು, ಇಂಥ ಸಂಭವಗಳು? ಆದರೆ ಯೆರೆಮೀಯನು ಕೇಳಿದ ಪ್ರಶ್ನೆಗೆ ದೇವರು ಉತ್ತರ ಕೊಡಲೇ ಇಲ್ಲರಿ. ಕೆಲವು ಸಾರಿ ನಮ್ಮ ದೇವರು ಹಂಗೆ ರೀ, ನೀವು ಏನು ಪ್ರಶ್ನೆ ಕೇಳ್ತೀರೋ ಅದಕ್ಕೆ ಉತ್ತರ ಕೊಡೋದಿಲ್ಲ, ನಿಮ್ಮ ಪ್ರಶ್ನೆಗೆ ಮಗದೊಂದು ಪ್ರಶ್ನೆಯನ್ನು ದೇವರು ಕೇಳ್ತಾರೆ. ಯೋಬನ ಜೀವನದಲ್ಲಿ ಅದೇ ಆಗಿತ್ತು. ಇಲ್ಲಿ ದೇವರು ಯೆರೆಮೀಯನಿಗೆ ಅವನು ಸಂತೈಸುವ ಉತ್ತರವನ್ನು ದೇವರು ಕೊಡಲಿಲ್ಲರು, ಸಮಾಧಾನದ ಉತ್ತರವನ್ನು ಕೊಡಲಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಹೇ, ನಿಮ್ಮ ಮನುಷ್ಯರ ಸಂಗಡನೆ ಓಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಕುದುರೆಗಳ ಸಂಗಡ ಹೇಗೆ ಓಡ್ತೀಯಪ್ಪ? ಮನುಷ್ಯರ ಸಂಗಡ ಓಡಿ ನಿನಗೆ ಆಯಾಸವಾಗಿದೆ ಅಂತ ಹೇಳಿದ್ರೆ ನಾನು ನಿನ್ನನ್ನು ಕರೆದದ್ದು ಕುದುರೆಗಳ ಸಂಗಡ ಓಡುವುದಕ್ಕೆ. ಇವತ್ತು ಅನೇಕ ಪ್ರಾಬ್ಲಮ್ ಏನಂದರೆ, ನಮ್ಮ ಜೀವಿತದಲ್ಲಿ ಮನುಷ್ಯರು ನಮಗೆ ಸವಾಲಲ್ಲ ರೀ, ಮನುಷ್ಯರೊಟ್ಟಿಗೆ ನಾವು ಹೋಲಿಕೆ ಮಾಡಲೇಬಾರದು. ಇವತ್ತು ಕ್ರೈಸ್ತರು ಅವರು ಯಾರಾಗಿದ್ದಾರೆ, ಅವರ ಬಲ ಏನು, ಅವರ ಸ್ಥಾನಮಾನ ಏನು, ಯಾವ ಸ್ಥಿತಿಯಲ್ಲಿ ಇರಬೇಕು, ಇವತ್ತು ಕೂಡ ಅನೇಕ ದೇವ ಮಕ್ಕಳು ತಿಳಿಯದವರಾಗಿದ್ದಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದು ಕಾಡಿನಲ್ಲಿ ಒಂದು ಆನೆ ಇತ್ತು. ಆ ಆನೆ ಯಾವಾಗಲೂ ಪ್ರಾಬ್ಲಮ್ ಏನಂದರೆ ಬೇರೆಯವ್ರನ್ನ ಕಂಪೇರ್ ಮಾಡೋದು, ಇಲ್ಲ ಎನ್ನುವಂಥ ಮನೋಭಾವ. ಪಕ್ಷಿ ನೋಡ್ತಾ ಇತ್ತು, ಹಾರೋದು ನೋಡ್ತಾ ಇತ್ತು, ಅಯ್ಯೋ ಪಕ್ಷಿ ಥರ ನನಗೆ ಹಾರಲಿಕ್ಕೆ ಬರಲ್ವೇ. ಮೃಗಗಳನ್ನು ನೋಡ್ತಾ ಇತ್ತು, ಜಿಂಕೆಯನ್ನು ನೋಡ್ತಾ ಇತ್ತು, ಅಯ್ಯೋ ಜಿಂಕೆಯಂತೆ ನನಗೆ ಓಡಲಿಕ್ಕೆ ಬರೋದಿಲ್ವೇ. ಹೀಗೆ ಕಂಪೇರ್ ಮಾಡಿಕೊಂಡು ಮಾಡಿಕೊಂಡು ಸೋತು ಹೋಗ್ತಾ ಇತ್ತು. ಒಂದು ದಿವಸ ಚಿಟ್ಟೆಯನ್ನು ನೋಡ್ತು, ಅದು ಹಾರುತ್ತಿರುವುದನ್ನು ನೋಡಿ, ಅಯ್ಯೋ ನನಗೆ ಹಾರುವಂಥ ಭಾಗ್ಯ ದೇವರು ಕೊಟ್ಟಿಲ್ವಲ್ಲ. ಒಂದು ಕೋಗಿಲೆ ಚೆನ್ನಾಗಿ ಹಾಡ್ತಾ ಇತ್ತು, ಅಯ್ಯೋ ನನಗೆ ಹಾಡುವಂಥ ಭಾಗ್ಯ ದೇವರು ಕೊಟ್ಟಿಲ್ಲ. ಹೀಗೆ ಕೊರಗಿ ಕೊರಗಿ ಸಾಯುವ ಪರಿಸ್ಥಿತಿನೇ ಬಂತ್ರಿ. ಹಾಗೆಲ್ಲ ಕಾಡಿನ ಪಕ್ಷಿಗಳು ಮೃಗಗಳು ಬಂದು ಕೇಳ್ತಾ ಇದೆ, ಆನೆಯನ್ನ ಯಾಕೆ ಏನಾಯಿತು? ಇಲ್ಲ ನನಗೆ ಹಾರಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಥರ ಓಡಲಿಕ್ಕೆ ಆಗ್ತಾ ಇಲ್ಲ, ನಾನಿರೋ ಸ್ಥಳದಲ್ಲೇ ಇದ್ದೇನೆ, ನಾನು ಯಾರಿಗೂ ಪ್ರಯೋಜನ ಇಲ್ಲ. ಆಗ ಆ ಆನೆ ಬಳಿಗೆ ಬಂದಂಥ ಮೃಗ ಪಕ್ಷಿಗೆ ಹೇಳ್ದಂತೆ, ಆನೆ ನಿನಗೆ ನಿನ್ನ ಬಲ ಗೊತ್ತಿಲ್ಲ, ನೀನಿದ್ದರೂ ನಿನಗೆ ಬೆಲೆ ಇದೆ, ಸತ್ತರೂ ನಿನಗೆ ಬೆಲೆ ಇದೆ, ಈ ಕಾಡಿನಲ್ಲಿ ನಿನಗೆ ಇರುವಷ್ಟು ಬಲ ಬೇರೆ ಯಾರಿಗೂ ಇಲ್ಲ. ಆನೆನ ನಿನ್ನ ದೊಡ್ಡ ಕಾಲುಗಳು, ನಿನ್ನ ದಂತಕ್ಕೆ ಎಷ್ಟು ಬೆಲೆ ಗೊತ್ತಾ?
ನಿನಗೆಷ್ಟು ಬಲ ಉಂಟು ಗೊತ್ತಾ? ಅದಕ್ಕೆ ನಿನ್ನ ಕುರಿತು ಗಾದೆ ಮಾತು ಕೂಡ ಹೇಳ್ತಾರೆ, ಆನೆ ಇದ್ದರೂ ಬೆಲೆ, ಸತ್ತರೂ ಬೆಲೆ. ಆಗ ಆನೆಗೆ ತಾನು ಯಾರಾಗಿದ್ದೇನೆಂಬುದಾಗಿ ತಿಳ್ಕೊಳ್ತಂತೆ. ಆವಾಗ ಸರಿಯಾಯ್ತು ಆನೆ. ಇವತ್ತು ಕೂಡ ಅನೇಕ ಕ್ರೈಸ್ತರು ತಮಗಿರುವ ಬಲವು ಗೊತ್ತಿಲ್ಲ, ತಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆಂಬುದಾಗಿ ಗೊತ್ತಿಲ್ಲ. ದೇವರು ನಮ್ಮನ್ನು ಕರೆದಿರುವಂಥದ್ದು ಮನುಷ್ಯರೊಟ್ಟಿಗೆ ಓಡುವುದಕ್ಕಾಗಿ ಅಲ್ಲ, ಕುದುರೆಗಳೊಂದಿಗೆ ಓಡುವುದಕ್ಕೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಮನುಷ್ಯರ ಸಂಗಡನೇ ಓಡಿ ಟಯರ್ಡ್ ಆದರೆ ಕುದುರೆಗಳ ಸಂಗಡ ಹೇಗಪ್ಪ ನೀನು ಓಡ್ತೀಯ? ಇವತ್ತು ಅನೇಕ ಜನರು ಸೈತಾನ ನೋಡಿ ಅಯ್ಯೋ ಸೈತಾನ ಸೈತಾನ ಅಂತ ಭಯಪಡ್ತಾ ಇದ್ರೆ, ಸೈತಾನ ನೋಡಿ ನೀನು ಭಯಪಡಬೇಡ, ನಿನ್ನನ್ನು ನೋಡಿ ಸೈತಾನನು ಭಯಪಡಬೇಕು. ಕ್ರೈಸ್ತ ಜೀವಿತ ಒಂದು ಓಟದ ಜೀವನ. ಓ ಸ್ತೋತ್ರ, ಅಲ್ಲಿ ಇಲ್ಲಿ ಹೋಗಿ ಕೆಲವರೆಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀರಾ, ಕೆಲವರೆಲ್ಲ ಟ್ರ್ಯಾಕ್ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಆದರೆ ಕರ್ತನು ಇವತ್ತು ನಮಗೆ ಹೇಳ್ತಾ ಇದ್ರೆ, ದಣಿವ ಇಲ್ಲದೆ ಓ ಸ್ತೋತ್ರ ಓಡಲು ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಒಂದು ಸಾರಿ ರಥಗಳ ಸಂಗಡನೆ ಓಡಿದವನ್ರಿ, ರಥ ಭಯಂಕರ ಫಾಸ್ಟ್ ಅಲ್ವಾ ಓಡೋದು, ಯಾರು ಎಲಿಯನು ಆ ಥರ ಓಡ್ತಾ ಇದ್ದನ್ರಿ. ಆ ರಥಗಳ ಮುಂಚೆನೇ ಇವನು ಹೋಗಿ ಸೇರಿದಂತೆ. ಎಷ್ಟು ಫಾಸ್ಟ್ ಓಡಿರ್ಬೋದು ಆ ಥರ? ಪ್ರಪಂಚದಲ್ಲೇ ಹುಸೇನ್ ಬೋಲ್ಟ್ ಆ ಥರ ಓಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಓಡಿದಂತೆ ಎಲಿಯನು. ಒಂದು ಸಾರಿ ಅದೇ ಎಲಿಯನು ಇಜಿಬೇಲ್ ರಾಣಿ ಹೇಳ್ತಾ ಇದ್ದಾಳೆ, ಇವತ್ತು ನೋಡು ನಿನ್ನ ಸಾಯಿಸ್ಬಿಡ್ತಾನೆ. ಆ ಒಂದು ಮಾತು ಕೇಳಿ ಟಯರ್ಡ್ ಆಗಿಬಿಟ್ಟನ್ರಿ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಸಾಕು, ನನ್ನ ಜೀವನವನ್ನು ತಗೊಂಡು ಬಿಡ್ರಿ. ಒಂದು ಕಾಲದಲ್ಲಿ ರಥಗಳ ಸಂಗಡ ಓಡಿದವನು, ಕುದುರೆಗಳ ಸಂಗಡ ಓಡಿದವನು, ಇವತ್ತು ಮನುಷ್ಯರ ಮಾತಿಗೆ ಅವನು ಆಯಾಸಗೊಂಡಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನೀವು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ಒಂದು ಇತಿಮಿತಿಯ ಒಳಗೆ, ಒಂದು ಗೂಡಿನ ಒಳಗೆ ನೀವು ಅದರಲ್ಲೇ ಜೀವಿಸಬೇಡ್ರಿ, ಅದರಿಂದ ಹೊರಗಡೆ ಬಂದು ದೇವರಿಗಾಗಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ರಿ. ಹೆರಲ್ಡ್ ಅಬ್ರಾಮ್ ಅನ್ನುವಂಥವರು ಇಂಗ್ಲೆಂಡಿನ ಒಬ್ಬ ಶ್ರೇಷ್ಠ ಓಟಗಾರ. ಅವರು 100 ಮೀಟರಲ್ಲಿ ಭಯಂಕರ ಹೆಸರುವಾಸಿಯಾಗಿದ್ದರು, ಎಲ್ಲ ಸ್ಪರ್ಧೆಗಳಲ್ಲಿ ಜಯಶಾಲಿ ಆಗಬೇಕೆಂಬಂಥ ಗುರಿ ಹೊಂದಿದ್ದರು. ಕೆಲವು ಸಂದರ್ಭಗಳಲ್ಲಿ ಅವರು ಅದನ್ನು ಜಯಿಸಿದರು. ಅವರಿಗೆ ಪ್ರತಿಸ್ಪರ್ಧಿ ಎರಿಕ್ ಲಿಡ್ಡೇಲ, ಅವರು 400 ಮೀಟರ್ ಓಡುವಂಥ ಓಟದಲ್ಲಿ ಪ್ರವೀಣರಾಗಿದ್ದರು. 1924ರಲ್ಲಿ ಪ್ಯಾರಿಸ್ನಲ್ಲಿ ಒಂದು ಒಲಿಂಪಿಕ್ ನಡೀತ್ರಿ. ಆ ಒಲಿಂಪಿಕ್ನಲ್ಲಿ ಇವರು ಸಂಡೆ ಇದ್ದದಕ್ಕೆ ನಾನು 400 ಮೀಟರ್ ಓಡೋದಿಲ್ಲ, ಸಂಡೆ ನಾನು ಓಟವನ್ನು ಓಡೋದಿಲ್ಲ ಎಂಬುದಾಗಿ ಅದನ್ನು ಬೇರೆಯವರಿಗೆ ಕೊಟ್ಟರು. ಇವರು 100 ಮೀಟರ್ ಓಡಿದ್ರು. 100 ಮೀಟರಲ್ಲಿ ಆ ಹೆರಲ್ಡ್ ಎಂಬಂಥವರನ್ನು ಸೋಲಿಸಿ ಇವರು ಪದಕವನ್ನು ಗೆದ್ದರು. ಆಗ ಆ ಹೆರಲ್ಡ್ ಅನ್ನೋರು ಬೇಸರಗೊಂಡು ಹೇಳಿದರು, ಇನ್ನು ಮುಂದೆ ನಾನು ಓಡುವುದೇ ಇಲ್ಲ, ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಆಗ ಅವರ ಸ್ನೇಹಿತರೊಬ್ಬರು ಅವರನ್ನು ಧೈರ್ಯಪಡಿಸಿ ಮಾತನಾಡಲಿಕ್ಕೆ ಪ್ರಯತ್ನಿಸಿದರು. ಅವರು ಕೋಪದಿಂದ, ಇಲ್ಲ ಇಲ್ಲ, ನಾನು ಗೆಲ್ಲುವುದಕ್ಕಾಗಿ ಓಡ್ತಾ ಇದ್ದೆ, ನನಗೆ ಗೆಲ್ಲಲಿಕ್ಕೆ ಆಗಲಿಲ್ಲ ಅಂದ ಮೇಲೆ ಮತ್ತಾಕ್ರಿ ನಾನು ಓಡೋದು ಎಂಬುದಾಗಿ ಆವೇಶದಿಂದ ಉತ್ತರಿಸಿದರು. ಆಗ ಹೆರಲ್ಡ್ನ ಸ್ನೇಹಿತ ಹೇಳಿದ ಬುದ್ಧಿವಂತಿಕೆಯಿಂದ, ನೋಡು, ನೀನು ಓಡದೆ ಹೋದರೆ ನೀನು ಇನ್ನೆಂದು ಗೆಲ್ಲಲು ಸಾಧ್ಯವೇ ಇಲ್ಲ. ಅವನಿಗೆ ಅರ್ಥ ಆಯ್ತು, ನೀನು ಓಡಲಾದರೆ ನಿನ್ನ ಲೈಫಲ್ಲಿ ಗೆಲ್ಲೋದೇ ಇಲ್ಲಪ್ಪ, ಇಷ್ಟೇ ಮುಕ್ತಾಯ ಅಷ್ಟೇ, ಓಡಿದ್ರೆ ಮಾತ್ರ ನೀನು ಗೆಲ್ಲಲಿಕ್ಕೆ ಸಾಧ್ಯ. ಇವತ್ತು ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಕೆಲವರೆಲ್ಲ ಪ್ರಾರ್ಥನೆ ಬಿಟ್ಟುಬಿಟ್ಟಿದ್ದೀರಾ, ಉಪವಾಸ ಬಿಟ್ಟುಬಿಟ್ಟಿದ್ದೀರಾ, ಸೇವೆಯನ್ನು ಬಿಟ್ಟುಬಿಟ್ಟಿದ್ದೀರಾ, ಮುಂದೆ ಇದ್ದಂಥ ವೈರಾಗ್ಯವನ್ನು ಬಿಟ್ಟುಬಿಟ್ಟಿದ್ದೀರಾ. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳ ಸಂಗಡ ಹೇಗೆ ನೀನು ಓಡಿ ಮುಂದಾಗುವಿ? ಹಾಗಾದರೆ ಕುದುರೆಗಳ ಸಂಗಡ ಓಡಲಿಕ್ಕೆ ದೇವರು ನಮ್ಮನ್ನು ಕರೆದಿರುವಾಗ ನಿಮ್ಮ ಓಟವನ್ನು ನಿಲ್ಲಿಸಬೇಡ್ರಿ, ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳಬೇಡ್ರಿ. ನಿಮಗೆಂಬುದಾಗಿ ದೇವರೊಂದು ಓಟವನ್ನು ಇಟ್ಟಿದ್ದಾರೆ, ಆ ಓಟದಲ್ಲಿ ಓಡುತ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಗಳನ್ನು ಮುಚ್ಚೋಣ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ಹೊಸ ದಿನದಲ್ಲಿ ದೇವರೇ ನೀವು ನಮ್ಮನ್ನು ನಡೆಸ್ರಿ. ನಾನು ಸೋತು ಹೋಗಿದ್ದೆಪ್ಪ, ಆಯಾಸಗೊಂಡಿದ್ದೆ, ನನ್ನ ಜೀವಿತದಲ್ಲಿ ಸೋತು ಹೋಗದೆ ಆಯಾಸಗೊಳ್ಳದೆ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಹೇಳ್ರಿ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದಂಥ ಹೊಸ ದಿನಕ್ಕಾಗಿ
ಕರ್ತನಾಗಿ ಸ್ತೋತ್ರ. ದೇವರೇ ಅಪ್ಪ, ನಾವು ಕುದುರೆಗಳ ಸಂಗಡ ಓಡಲಿಕ್ಕೆ ನೀನು ಕರೆದಿದ್ದೀಯ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅಪ್ಪ ಚಿಕ್ಕ ಪುಟ್ಟ ಕಾರ್ಯಗಳಲ್ಲೇ ಆಯಾಸಗೊಂಡಿದ್ದೇವೆ. ದೇವರೇ ನಮ್ಮನ್ನು ಮನ್ನಿಸ್ರಿ, ನಮ್ಮನ್ನು ಬಲಪಡಿಸ್ರಿ, ನಾವು ಸೋತು ಹೋಗದಂತೆ, ನಿರುಸ್ತಾರ ಆಗದಂತೆ, ನೀವು ಯಾವುದಕ್ಕಾಗಿ ನಮ್ಮನ್ನು ಕರೆದಿದ್ದೀರೋ ಅದನ್ನು ಮಾಡಲಿಕ್ಕೆ ದೇವರೇ ಸ್ತೋತ್ರ, ಗುರಿ ನೋಡಿ ಓಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ಹೊಸ ದಿನದಲ್ಲಿ ಕೂಡ ಒಂದು ಹೊಸ ಅದ್ಭುತ ಮಾಡ್ರಿ. ಈ ಹೊಸ ದಿನದಲ್ಲಿ ಕೂಡ ಹೊಸ ಕೃಪೆ ಕೊಡ್ರಿ. ನನ್ನ ಜನರನ್ನ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನ ಕುದುರೆಗಳ ಸಂಗಡ ಓಡಲಿಕ್ಕೆ ಕರೆದಿರುವಾಗ ಇನ್ನು ಮುಂದೆ ಟಯರ್ಡ್ ಆಗಬೇಡ್ರಿ, ಆಯಾಸ ಆಗಬೇಡ್ರಿ, ಮನುಷ್ಯರನ್ನ ನೋಡಬೇಡ್ರಿ. ನೀವು ಗೆಲ್ಲುವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿದ್ದೀರ. ನೀವು ಗೆಲ್ಲುವುದಕ್ಕಾಗಿ ಇನ್ನು ಮುಂದೆ ಕಾರ್ಯಗಳನ್ನು ಮಾಡ್ರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದೆಯಾ? ಹಾಗಾದರೆ ನೋಡಿ, ಇದರಲ್ಲಿ ಸಂತೋಷ ಪಡದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೇರೆಯವರಿಗೂ ಇದರ ಕುರಿತಾಗಿ ತಿಳಿಸ್ರಿ. ಕರ್ತನು ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.